नमस्कार सोनी नाइन न्यूज़ के स्वागत नानु सोनिका मोदलिगे मुख्यांशगळु प्रप्रथम बारिगे वालश्री खासगी आस्पत्रेयल्ली कोरोना सोंकितरिगे चिकित्से जुलै 21 रिंद आरंभ कोविड 19 कोरोना वैरस बग्गे जनजागृति मूडिसलु मुंदे बंद एनजीओ कार्यकर्तरु कर्नाटक रक्षणा वेदिके युवसेने जिला अध्यक्ष भरत कांबळेयवर हुट्टु हब्ब आचरिसिद गेळेयरु ब्रिम्स बोधक आस्पत्र नर्सल मेले हल्ले व्यक्तियों बंधी पोलिस इलाके धन्यवाद तलिसिद राजकुमार माळगे मा बील कारण नव जय भीमनगर अंगनवाडी केंद्र मक्कळु गर्भिणियरिगे तिंगळल्ली एरडु सल पौष्टिक आहार वितरणे बीदर जिले कोरोना केर सेंटर आवश्यकता शासक बंटप्प काशंपूर अभिप्राय कोविड केर सेंटर स्थापने स्थल परिशीलिसिद जिलाधिकारी आर रामचंद्रन कोविड 19 कुरितु मुंजाग्रते वहिसलु बीदर जिले कैगारिकोद्यमिगळिगे जिलाधिकारी सलहे ಸುದ್ದಿಯ ವಿವರಗಳು 2019 ಡಿಸೆಂಬರ್ ತಿಂಗಳಿನಿಂದ ವಿಶ್ವದ ಎಲ್ಲೆಡೆ ಕಂಬದ ಬಾಹು ಚಾಚಿರುವ ಕೋವಿಡ್ 19 ಕೊರೋನಾ ವೈರಸ್ ಸೋಂಕಿತರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಚಿಕಿತ್ಸೆ ನೀಡಲಾಗುತ್ತಿತ್ತು ರಾಜ್ಯ ಸರ್ಕಾರದ ಮನವಿ ಮೇರೆಗೆ ಹಿರಿಯ ಪತ್ರಕರ್ತರು ಹಾಗೂ ವಾಲಶ್ರೀ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ರಜನ್ ಶಿವಾಲಿ ಅವರ ತಂದೆ ಶಿವಶರಣಪ್ಪ ವಾಲಿಯವರ 89ನೇ ಜನ್ಮದಿನಾಚರಣೆಯ ಅಂಗವಾಗಿ ಜುಲೈ 21ರಿಂದ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ವಾಲಶ್ರೀ ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಪ್ರಾರಂಭಿಸಲಾಗುತ್ತದೆ कोविड केर सेंटर स्थापने हिन्नेलेयल्ली बीदर जिलाधिकारी रामचंद्रन आरवरु बीदर नगर प्रतिष्ठित वालश्री आस्पत्रेगे भेटी नीडि अल्लिन व्यवस्थेयन्नु परिशीलिसिद नंतर मातनाडुत्ता बीदर नगरदल्ली प्रप्रथम बारिगे खासगी आस्पत्रेयल्ली कोविड केर सेंटर स्थापनेगे वालश्री आस्पत्रे मुख्यस्थरद डाक्टर रजनीश वाली अवरु मुंदे बंदिरुवुदु अभिनंदनार्ह संगति एंदरु कोविड 19 हिन्नेले एल्ल नियमगळन्नु कोविड केर सेंटर स्थापने वेळे पालने माडलु आस्पत्रेय मुख्यस्थरु मत्तु अल्लिन वैद्यरिगे सलहे माडिदरु कोविड 19 ಹಿನ್ನೆಲೆಯಲ್ಲಿ ಇದೇ ರೀತಿ ಬೀದರ್ ಜಿಲ್ಲೆಯಾದಂತ ಖಾಸಗಿ ಆಸ್ಪತ್ರೆಗಳು ಜನರಿಗೆ ಸೇವೆ ನೀಡಲು ಮುಂದೆ ಬಂದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ಒತ್ತಡ ಕಡಿಮೆಯಾಗಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಕಡುಬಡವರು ಇಲ್ಲಿ ಬಂದು ಚಿಕಿತ್ಸೆ ಪಡೆಯಲು ಧಾರಾಳವಾದ ಅವಕಾಶವಿದೆ ಎಂದರು ಕೋವಿಡ್ 19 ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಲು ಬೀದರ್ನಲ್ಲಿ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರು ಮುಂದೆ ಬರುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಜಿಲ್ಲಾಧಿಕಾರಿಗಳು ಹೇಳಿದರು ಕೋವಿಡ್ ಕೇರ್ ಸೆಂಟರ್ ಸ್ಥಾಪನೆಗೆ ಮುಂದಾದ ಬೀದರ್ನ ವಾಲಶ್ರೀ ಆಸ್ಪತ್ರೆಯ ಮಾದರಿಯನ್ನು ಇನ್ನುಳಿದ ಆಸ್ಪತ್ರೆಗಳು ಮುಂದುವರಿಸಬೇಕು ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿರುವ ವೈದ್ಯರು ಮತ್ತು ಸಿಬ್ಬಂದಿ ಕೂಡ ಕೊರೋನಾ ಸೈನಿಕರಾಗಿದ್ದಾರೆ ಆದ್ದರಿಂದ ಈ ಕೋವಿಡ್ ಮಹಾಮಾರಿ ವಿರುದ್ಧ ಜಯಿಸಲು ತಮ್ಮೆಲ್ಲರ ಸಹಕಾರ ಅತಿ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲೆಯ ಎಲ್ಲ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಮತ್ತು ಸಿಬ್ಬಂದಿಯಲ್ಲಿ ಮನವಿ ಮಾಡಿದರು ವಾಲಶ್ರೀ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ರಾಜಶೇಖರ್ ಸೆಂಡಕರ್ ಅವರು ಮಾತನಾಡುತ್ತಾ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುತ್ತಿರುವ ಮೊದಲ ಖಾಸಗಿ ಆಸ್ಪತ್ರೆ ವಾಲಶ್ರೀಯಾಗಿದೆ ಇಲ್ಲಿ 20 ಐಸಿಯು ಮತ್ತು 20 ಐಸೋಲೇಷನ್ ಹೀಗೆ ಒಟ್ಟು 50 ಹಾಸಿಗೆಗಳು ಮೀಸಲಿಡಲಾಗಿದೆ ಕೊರೋನಾ ಸೋಂಕಿತರು ಚಿಕಿತ್ಸೆ ಪಡೆಯಬಹುದು ಎಂದರು ವಾಲಶ್ರೀ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಹಾಗೂ ಬೀದರ್ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನನ್ನ ಪೂಜೆ ತಂದೆ ಶಿವಶರಣಪ್ಪ ವಾಲಿಯವರ 89ನೇ ಹುಟ್ಟುಹಬ್ಬ ಜುಲೈ 21ರಂದು ಇದೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಜುಲೈ 21ರಿಂದ ವಾಲಶ್ರೀ ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಪ್ರಾರಂಭಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಖಾಳಿ ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ ಜ್ಞಾನೇಂದ್ರ ಕುಮಾರ್ ಗಂಗ್ವರ್ ಡಾಕ್ಟರ್ ರಜನೀಶ್ ವಾಲಿಯವರ ಹಿರಿಯ ಪುತ್ರ ಆದಿಶ್ ವಾಲಿ ವಾಲಶ್ರೀ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ಇದ್ದರು ಪಶುಸಂಗೋಪನೆ ವಾಚಾಜ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣವರು ಮನವಿಯ ಮೇರೆಗೆ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ 25 ಬೆಡ್ಗಳನ್ನು ನೀಡಲು ಬೀದರ್ ನಗರದ ವಾಲಶ್ರೀ ಖಾಸಗಿ ಆಸ್ಪತ್ರೆಯು ಒಪ್ಪಿಗೆ ಸೂಚಿಸಿದೆ ಕೊರೋನಾ ನಿಯಂತ್ರಣಕ್ಕೆ ತಮ್ಮ ಆಸ್ಪತ್ರೆಯ ಬೆಡ್ ನೀಡಿದ ಜಿಲ್ಲೆಯ ಮೊದಲ ಆಸ್ಪತ್ರೆ ಇದಾಗಿದ್ದು ಸದ್ಯಗ್ನ ಸನ್ನಿವೇಶದಲ್ಲಿ ಸಾರ್ವಜನಿಕರ ನೆರವಿಗೆ ಬಂದಿರುವ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಶ್ ವಾಲಿ ಅವರಿಗೆ ಸಚಿವರು ಅಭಿನಂದನೆ ಸಲ್ಲಿಸಿದ್ದಾರೆ ರಾಜ್ಯದ ಜನತೆಯನ್ನು ಬಿಂಬಿಡದೆ ಕಾಡುತ್ತಿರುವ ಕೊರೋನಾ ಸೋಂಕು ನಿಯಂತ್ರಿಸುವ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳ ಸಹಕಾರ ಅತ್ಯವಶ್ಯಕವಾಗಿದೆ ಜಿಲ್ಲೆಯ ಇನ್ನುಳಿದ ಖಾಸಗಿ ಆಸ್ಪತ್ರೆಗಳು ಸಹ ಸರ್ಕಾರದ ನಿರ್ದೇಶನದಂತೆ ಕೊರೋನಾ ಸೋಂಕಿತರಿಗೆ ಬೆಡ್ಗಳನ್ನು ನೀಡಲು ಮುಂದೆ ಬರಬೇಕು ಎಂದು ಸಚಿವರು ಖಾಸಗಿ ಆಸ್ಪತ್ರೆಗಳಿಗೆ ಮನವಿ ಮಾಡಿದ್ದಾರೆ
ಎಷ್ಟು ಬೆಡ್ಸ್ ಟೋಟಲ್ ಇದೆ? 100 ಇಲಾಜ್ ಮಾಡ್ಲಿಕ್ಕೆ ಅವಕಾಶ ಬೀದರ್ ನಲ್ಲಿ ಪ್ರಾರಂಭವಾಯಿತು ಎನ್ನುವುದಷ್ಟಿದ್ರೆ ಸಾಕು, ಉಳಿದ್ರೆ ಎಲ್ಲರೂ ಬರ್ತಾರೆ. हमारा गवर्नमेंट हॉस्पिटल में ही पुलिस नहीं है, हम होम गार्ड यूज कर रहे हैं, आपको पता नहीं है? वी आर नॉट यूजिंग पुलिस इन आवर ग्रीम्स हॉस्पिटल, वी आर यूजिंग पेड होम गार्ड, प्लीज अंडरस्टैंड. इफ यू थिंक आई एम गिविंग ओनली वन टू होम गार्ड, सिविल डिफेंस इश्यूज ऑन करते हैं. चंदा जी आप समझ नहीं रहे, आपको मैं ये समझना चाहता हूँ, सरकार हॉस्पिटल में ही पुलिस लोग नहीं है, वहाँ पे होता है, प्राइवेट को कैसे ले सकता हूँ? अच्छा जरा समझिए प्लीज, रख के नहीं दे रहा, दे रहा हूँ, है ही नहीं है और साध्यता भी नहीं है. अब आप नहीं समझेंगे तो कौन समझेगा? ನಾನು ತಮ್ಮ ಪರವಾಗಿ ಇಲ್ಲಿರುವ ಯಾರು ನರ್ಸಸ್ ಯಾರಿದ್ದಾರೆ ಅವರಿಗೆ ನಾನು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೋವಿಡ್ ಸೋಂಕಿತರವರಿಗೆ ಇಲಾಜ್ ಮಾಡಬೇಕು ಅಂತ ಹೇಳಿ ಇವತ್ತು ವಾಲಿ ಹಾಸ್ಪಿಟಲ್ ಅವರು ಪ್ರಾರಂಭ ಮಾಡಿದ್ದಾರೆ. ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿರೋದ್ರಿಂದ ನಾವು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, IMA ಪ್ರೆಸಿಡೆಂಟ್ ಅವರು ಮತ್ತು ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಭೇಟಿ ಕೊಡೋಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಅವರು ಏನು ಸರ್ಕಾರದ ನಿಯಮಗಳ ಪ್ರಕಾರ ಸಪ್ರೇಟ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇರಬೇಕು, ಒಬ್ಬ ಪೇಷಂಟ್ನಿಂದ ಇನ್ನೊಬ್ಬರು ಪೇಷಂಟ್ಗೆ ಹರಡದಾದಂತೆ ಏನು ನಿಯಮಗಳಿದೆ ಅದನ್ನೆಲ್ಲ ಈ ಪ್ರೈವೇಟ್ ಸಂಸ್ಥೆಯನ್ನವರು ಪಾಲಿಸ್ತೀನಿ ಅಂತ ನಮಗೆ ಹೇಳಿದ್ದಾರೆ. ಸೊ ಚಂದಾ ಅವರು ಡಾಕ್ಟರ್ ಬಂದಿದ್ದಾರೆ, ಅವರು ಕೂಡ ಅವರಿಗೆ ಇರುವ ಎಕ್ಸ್ಪೀರಿಯೆನ್ಸ್ನಿಂದ ಎಲ್ಲ ತಮ್ಮ ಅಭಿಪ್ರಾಯಗಳನ್ನು ಈ ಹಾಸ್ಪಿಟಲ್ ಮುಖ್ಯಸ್ಥರಿಗೆ ಎಲ್ಲ ಹಂಚ್ಕೊಂಡಿದ್ದಾರೆ. ಇಲ್ಲಿ ನಾವು ಹೆಂಗೆ ಸರ್ಕಾರದಲ್ಲಿ ಮಾತ್ರ ಇದನ್ನು ಈಗ ಇಲಾಜ್ ಮಾಡ್ತಾ ಇರುವುದನ್ನು ಬಿಟ್ಟು ಪ್ರೈವೇಟಿನಿಂದಲೂ ಪ್ರಾರಂಭ ಮಾಡಿಸಬೇಕು, ಕೋವಿಡ್ ಮೇಲೆ ಇರತಕ್ಕಂಥ ಈ ಸ್ಟಿಗ್ಮಾವನ್ನು ಕೈಬಿಡಬೇಕು ಎನ್ನುವುದು ನಮ್ಮ ಉದ್ದೇಶ. ಬೀದರ್ನಲ್ಲಿ ಪ್ರಾರಂಭ ಆಗಿರುವುದು ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತದೆ, ಸರ್ಕಾರದ ಆಸ್ಪತ್ರೆ ಮೇಲೆ ಇರುವ ಒತ್ತಡ ಕಡಿಮೆ ಆಗುತ್ತೆ. ಅದೇ ಸಂದರ್ಭದಲ್ಲಿ ಕಡು ಬಡವರು ಅಲ್ಲಿ ಧಾರಾಳವಾಗಿ ಬರಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ಅಲ್ಲಿ ಬೆಡ್ಗಳು ತುಂಬುವುದರೂ ಕೂಡ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕನಿಷ್ಠ 50% ಏನು ಬೆಡ್ಸ್ ಮೀಸಲಿಡಬೇಕಂತ ಏನು ನಿಯಮ ಇದೆ ಅದನ್ನು ನಾವು ಪಾಲಿಸ್ತೀವಿ ಅಂತ ಅವರು ಹಾಸ್ಪಿಟಲ್ ಮುಖ್ಯಸ್ಥರೆಲ್ಲ ಹೇಳಿದ್ದಾರೆ. ಆ ರೀತಿಯಲ್ಲಿ ಆ ಸಂದರ್ಭ ಬಂದಾಗ ಖಂಡಿತ ನಾವು ಕೂಡ ಪೇಷಂಟ್ಸನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ವತಿಯಿಂದ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂತ ಏನು ನಮ್ಮ ಅನುಮೋದನೆ ಮೇರೆಗೆ ಏನು ಇದೆ ಅದನ್ನು ಕೊಡುವ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ಕೂಡ ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಪರಿಸ್ಥಿತಿ ಬಂದಾಗ ಈಗ ಅವರು ಪ್ರೈವೇಟ್ ವ್ಯವಸ್ಥೆಯಿಂದಲೇ ಮಾಡ್ತಾ ಇದ್ದಾರೆ.
ಅದಕ್ಕೆ ಈ ಪ್ರಾರಂಭ ನಾಳೆ ನಾಡಿದ್ರಿಂದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಬಂದಿದ್ದು ಧನ್ಯವಾದ. 55 ಈಗ ಕನಿಷ್ಠ 25 ಬೆಡ್ಸನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಮುಂದೆ ಬರಬೇಕು. ಈ ಒಂದು ಪ್ರೈವೇಟು ಏನು ನರ್ಸಿಂಗ್ ಹೋಮ್ ಮಾದರಿಯನ್ನು ಎಲ್ಲರೂ ಫಾಲೋ ಮಾಡಬೇಕು ಎನ್ನುವುದು ನನ್ನ ಆದ್ಯ ವಿನಂತಿಯಾಗಿದೆ. ಅಲ್ಲಿರುವ ಡಾಕ್ಟ್ರುಗಳಿರ್ಬೋದು, ನರ್ಸ್ಗಳಿರ್ಬೋದು, ತಾವೆಲ್ಲರೂ ಕೊರೋನಾ ವಾರಿಯರ್ಸ್ ಆಗಿದ್ದೀರಿ, ಪ್ರೈವೇಟ್ನಲ್ಲಿದ್ದೀರಿ, ತಮ್ಮ ಸಹಕಾರನ್ನು ಈ ಕೋವಿಡ್ ಮಹಾಮಾರಿಯನ್ನು ವಿರುದ್ಧ ಏನು ನಮ್ಮ ಸಮರ ಇದೆ ಅದನ್ನು ಗೆಲ್ಲಲಿಕ್ಕೆ ತಮ್ಮ ಸಹಕಾರ ಬಹಳ ಅತ್ಯುತ್ತಮ, ಬಹಳ ದೊಡ್ಡದಾಗಿದೆ. ಬರೀ ಸರ್ಕಾರದ ಡಾಕ್ಟರ್ಸು, ಪ್ಯಾರಾಮೆಡಿಕಲ್ ಸ್ಟಾಫ್ಸು, ಸರ್ಕಾರದ ಏನು ವಾರ್ಡ್ ಬಾಯಿಂದ ಹಿಡಿದು ಎಲ್ಲರೂ ಮಾಡ್ತಾಯಿರೋದು ಮಾತ್ರ ಸಾಲದು. ಈಗ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇದೆ, ತಾವೆಲ್ಲರೂ ಮುಂದೆ ಬರಬೇಕು ಎನ್ನುವುದು ನನ್ನ ಆದ್ಯ ವಿನಂತಿಯಾಗಿದೆ. ತಾವೆಲ್ಲರೂ ಮುಂದೆ ಬರ್ತೀರಾ ಈ ಒಂದು ಮಾದರಿಯಲ್ಲಿ? ಈಗಾಗಲೇ ಇನ್ನೊಂದು 6 ಸಂಸ್ಥೆಯು ಪ್ರಾರಂಭ ಸಾನ್ಸ್ ಅಂತ ಪ್ರಾರಂಭ ಮಾಡಲು ಕೂಡ ಮುಂದೆ ಬಂದಿದ್ದಾರೆ. ಅವರು ಕೂಡ 2-3 ದಿವಸಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಅವರು ಆ ಕಡೆನೂ ನಾನು ವಿಸಿಟ್ ಮಾಡ್ತೀನಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲೆಲ್ಲ ಪ್ರಾರಂಭ ಮಾಡ್ತೀರೋ ನಾನು ಕಡ್ಡಾಯವಾಗಿ ಬಂದು ಹೋಗ್ತೀನಿ. ತಾವು ದಯವಿಟ್ಟು ಪ್ರಾರಂಭ ಮಾಡಬೇಕಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಖಾಸ್ಕರ್ ರಜನೀಶ್ ವಾಲಿ ಜಿಸ್ ತರ ಆಗಿ ಬಡಕೆ ಅವನೇ ಫ್ಯಾಸಿಲಿಟಿ ಪ್ರೊವೈಡ್ ಕೀ ಹೈ ಸಡಪ್ಕರ್ ಇಸ್ಕಿ ಬ್ಯಾಕ್ ಬೋನ್ ಮನೆಗೆ ಖಡೇ ಹುವೆ ಹೈ ಉನ್ಕೋ ಅಪ್ರಿಷಿಯೇಟ್ ಕರಾ ಚಾಹಿಯೇ ಕಮ್ಯುನಿಟಿ. ಔರ್ ಗವರ್ಮೆಂಟ್ ಹಾಸ್ಪಿಟಲ್ ಹಮೇಶಾ ಗವರ್ಮೆಂಟ್ ಹಾಸ್ಪಿಟಲ್ ಹೋತಾ ಹೈ ವಹಾಂ ಕಾ ಆಪ್ಕೋ ಸ್ಯಾಟಿಸ್ಫ್ಯಾಕ್ಷನ್ ನಹೀ ಮಿಲ್ತಾ. ಏಕ್ ಆದ್ಮಿ ಜೋ ಪೇಯಿಂಗ್ ಕೆಪಾಸಿಟಿ ರಖತಾ ಹೈ ವೋ ಚಾಹತಾ ಹೈ ಕಿ ಅಪ್ನೇ ಕುಛ ಪೇ ಕರ್ಕೆ ಮೈ ಅಪ್ನಾ ಟ್ರೀಟ್ಮೆಂಟ್ ಕರಾ ಲೂಂ. ಔರ್ ಪ್ರೈವೇಟ್ ಮೇ ಕರಾನೆ ಕೆ ಬಾದ್ ಉಸ್ಕಾ ಕಾನ್ಫಿಡೆನ್ಸ್ ಲೆವಲ್ 50% ಬಢ್ ಜಾತಾ ಹೈ. ಉಸ್ಕೆ ಬಾವಜೂದ್ ಭೀ ಕೋಯಿ ಫ್ಯಾಸಿಲಿಟಿ ನಹೀ ಥಿ. ಇಸ್ಕಿ ಪಹಲ್ ಉನ್ಹೋನೆ ಕಿ ಹೈ, ಇಸ್ಕೆ ಬಾದ್ ಶಾಯದ್ ಬೀದರ್ ಮೇ ಔರ್ ಭೀ ಆಯೆಂಗೆ. ಲೇಕಿನ್ ಜಿಸ್ನೇ ಪಹಲ್ ಕಿಯಾ ವೋ ಬಹುತ್ ಬಡಾ ಕಾಮ್ ಕಿಯಾ. ವೋ ಕಾಬಿಲೆ ತಾರೀಫ್ ಹೈ, ಉಸ್ಕೋ ಹಮ್ ಅಪ್ರಿಷಿಯೇಟ್ ಕರಾ ಚಾಹಿಯೇ, ಎನ್ಕರೇಜ್ ಕರಾ ಚಾಹಿಯೇ. ಔರ್ ಅವಾಮ್ ಸೇ ಗುಜಾರಿಶ್ ಹೈ ಕಿ ಇಸ್ಮೇ ಮೋರ್ಟ್ಯಾಲಿಟಿ ಜರಾ ಮೌತ್ ಕಾ ಹಿಸ್ಸಾ ಜ್ಯಾದಾ ಹೈ. ಇನ್ ಹಾಲಾತ್ ಮೇ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸೇ ಕೋಪರೇಟ್ ಕರೇ, ಉನ್ಸೆ ಗೈರ್ ಗಿರಿ ಝಗಡಾ ನಾ ಕರೇ. ಕೋಯಿ ಡಾಕ್ಟರ್ ಕೋಯಿ ಹಾಸ್ಪಿಟಲ್ ಆಪ್ಕಿ ಮೌತ್ ನಹೀ ಚಾಹತಾ. ಜಬ್ ಕಿಸಿ ಮೌತ್ ಹೋತಿ ಹೈ ತೋ ಸಬ್ಸೆ ಬಡೆ ಪಹಲೇ ಡಾಕ್ಟರ್ಸ್ ಇತನಾ ಅಪ್ಸೆಟ್ ಹೋತೆ ಹೈ ಆಪ್ ಇಮ್ಯಾಜಿನ್ ನಹೀ ಕರ್ತೆ. ಆಪ್ ಉನ್ ಪೇ ಇಲ್ಜಾಮ್ ಮತ್ ಲಗಾಯಿಯೇ, ಉನ್ಕೆ ಸಾಥ್ ಕೋಪರೇಟ್ ಕೀಜಿಯೇ, ಆಪ್ಕೆ ದುಃಖ ಮೇ ಭೀ ಸಾಥ್ ರಹೆಂಗೆ. ಔರ್ ಆಪ್ಕೋ ಅಚ್ಛಾ ಕರ್ನೆ ಕೆ ಬಾದ್ ಮೇ ತೋ ಖುಷಿ ಹುಯಿ ತೋ ಹಮೇಶಾ ಸಾಥ್ ಹೈ. ಒಂದು ಗುಡ್ ನ್ಯೂಸ್ ಬೀದರವ್ರಿಗೆ ಏನೇಬೇಕಾಯ್ತಂದ್ರೆ, ಇಷ್ಟೊತ್ತು ತನಕ ನಮ್ಮ ಪ್ರೈವೇಟ್ ಸೆಕ್ಟರಲ್ಲಿ ಯಾವುದೂ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಸಿಗ್ತಾ ಇರಲಿಲ್ಲ. ಈಗ ಡಿ ಸಿ ಪರ್ಮಿಷನ್ ಕೊಟ್ಟು ನಮ್ಮ ಪ್ರಪ್ರಥಮವಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ 20-ಬೆಡ್ ಐ ಸಿ ಯು ಇರ್ತದೆ, ಒಂದು 20-ಬೆಡ್ ಐಸೋಲೇಷನ್ ವಾರ್ಡ್ ಇರ್ತದೆ, ಎರಡು ಸಿ 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 ಮತ್ತು ಡಿ ಸಿ ಎಚ್ ಸಿ ಎರಡು ಫೆಸಿಲಿಟಿಲಿ ಇರಲಾಗುತ್ತದೆ. ತಾವು ಯಾರು ಬಂದು ಇದಕ್ಕೆ ಉಪಯೋಗ ಮಾಡ್ಕೋಬೋದು ಅಂಥೇಳಿ ವಿನಂತಿ ಮಾಡ್ಕೋತೀನಿ ನಾನು ತಮ್ಮಲ್ಲಿ. ನಾಳೆ ನಮ್ಮ ಫಾದರ್ 89th ಬರ್ಡೇ ಇದೆ. ಬರ್ಡೇ ದಿವಸ ಕೊರೋನಾ ಪೇಷಂಟ್ಸ್ಗೋಸ್ಕರ ನಾವು ಪ್ರೈವೇಟ್ ಹಾಸ್ಪಿಟಲ್ನವರು ಬೀದರ್ನಾಗ ಎಲ್ಲಕ್ಕಿಂತ ಫಸ್ಟ್ ಬಂದು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡಿ ಸಿ ಅವ್ರು ಬಂದು ಇವಾಗ ವಿಸಿಟ್ ಮಾಡಿದ್ದಾರೆ. ಡಿ ಸಿ ಅವ್ರು ಹೇಳಿದ್ದಾರೆ ನಾಳೆಯಿಂದ ಸ್ಟಾರ್ಟ್ ಮಾಡಿಬಿಡಿ ಅಂತೇಳಿ. ನಾಳೆಯಿಂದ ಕೊರೋನಾ ಪೇಷಂಟ್ಸ್ಗೆ ಪ್ರೈವೇಟ್ ಹಾಸ್ಪಿಟಲ್ ಸ್ಟಾರ್ಟ್ ಆಗ್ತಾ ಇದೆ ಬೀದರ್. ಸುಮಾರು ಎಷ್ಟು ಬೆಡ್ ಇದೆ? ಸುಮಾರು 25 ಬೆಡ್ ಇದೆ. ಕೋವಿಡ್-19 ಕೊರೋನಾ ವೈರಸ್ ಬಗ್ಗೆ ಬೀದರ್ ಜಿಲ್ಲೆಯ ಜನರಲ್ಲಿ ಜನಜಾಗೃತಿ ಮೂಡಿಸಲು ಮುಂದೆ ಬಂದಿರುವ ಬೀದರ್ ಜಿಲ್ಲೆಯ ಸರ್ಕಾರೇತರ ಸಂಘಟನೆಗಳ ಮುಖ್ಯಸ್ಥರು, ಸಾಮಾಜಿಕ ಕಾರ್ಯಕರ್ತರಿಗಾಗಿ ಬೀದರ್ ಜಿಲ್ಲಾಡಳಿತದಿಂದ ಬೀದರ್ ನಗರದ ಸಿಟಿ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಕೊರೋನಾ ಜನಜಾಗೃತಿಯ ಪೂರ್ವ ಸಿದ್ಧತೆಯ ಪೂರ್ವಭಾವಿ ಸಭೆ ಬೀದರ್ ಜಿಲ್ಲಾಧಿಕಾರಿ ಆರ್ ರಾಮಚಂದ್ರನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿ ಆರ್ ರಾಮಚಂದ್ರನ್ ಅವರು ಮಾತನಾಡುತ್ತಾ, ಸಮಾಜ ಸೇವೆ ಮಾಡುವವರು ಮೊದಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಹಾಗೂ ಬೀದರ್ ಜಿಲ್ಲೆಯ ಜನರ ಮನೆ ಮನೆಗೆ ತೆರಳಿ ಕೋವಿಡ್-19 ಕೊರೋನಾ ವೈರಸ್ ವಿರುದ್ಧ ಗೆಲುವು ಸಾಧಿಸಬಹುದು ಹೇಗೆ ಎಂಬ ವಿಷಯವನ್ನು ಸಾರ್ವಜನಿಕರಿಗೆ ಮನದಟ್ಟು ಮಾಡುವ ಜವಾಬ್ದಾರಿ ಬೀದರ್ ಜಿಲ್ಲೆಯ ಎನ್ಜಿಒಗಳ ಮುಖ್ಯಸ್ಥರು ಹಾಗೂ ಕಾರ್ಯಕರ್ತರ ಮೇಲಿದೆ ಎಂದರು. ಬೀದರ್ ಜಿಲ್ಲೆಯ ಎನ್ಜಿಒಗಳು ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಸೇವೆ ಸಲ್ಲಿಸಲು ಮುಂದೆ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಅಲ್ಲದೆ ಬೀದರ್ ಜಿಲ್ಲೆಯ ಎನ್ಜಿಒಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇದು ಶತಮಾನಕ್ಕೊಮ್ಮೆ ಬರುವ ಒಂದು ರೋಗವಾಗಿದೆ. ಈ ಶತಮಾನದಲ್ಲಿ ಕೊರೋನಾ ವೈರಸ್ ಎಂಬ ರೋಗ ಬಂದಿದೆ. ಇದರಿಂದ ಹೊರಡಿಸಿ ಜಯ ಸಾಧಿಸುವುದು ಹೇಗೆ ಎಂಬುದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ಎನ್ಜಿಒಗಳ ಮೇಲಿದೆ ಎಂದರು. ಸರ್ಕಾರಿ ನೌಕರರಿಗೆ ತಿಂಗಳು ತಿಂಗಳು ವೇತನ ಸಿಗುತ್ತದೆ, ಆದರೆ ವೇತನವಿಲ್ಲದೆ ಸಮಾಜ ಸೇವೆ ಮಾಡುವ ಎನ್ಜಿಒ ಸಾಮಾಜಿಕ ಕಾರ್ಯಕರ್ತರು ದುಡಿಯುತ್ತಾರೆ. ಇದರಿಂದ ಸರ್ಕಾರಿ ನೌಕರರಿಗಿಂತ ಸಾಮಾಜಿಕ ಕಾರ್ಯಕರ್ತರ ಸೇವೆ ಮಹತ್ವದ್ದಾಗಿದೆ. ಎನ್ಜಿಒಗಳ ಸಾಮಾಜಿಕ ಸೇವೆ ಗಣನೀಯವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಖಾಳಿ, ಬೀದರ್ ನಗರಸಭೆ ಆಯುಕ್ತ ಬಿ ಬಸಪ್ಪ, ಬೀದರ್ ಜಿಲ್ಲೆಯ ಎನ್ಜಿಒಗಳ ಮುಖ್ಯಸ್ಥರು, ಸಾಮಾಜಿಕ ಕಾರ್ಯಕರ್ತರು, ಜನಪ್ರತಿನಿಧಿಗಳು, ಯುವಕರು ಇದ್ದರು. ಸಾಮಾಜಿಕ ಸೇವೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ನೀವು ಸಾಮಾಜಿಕ ಅಂತರವನ್ನು ಕಾಯ್ದರೆ ಮಾತ್ರ ನಿಮಗೆ ಅದು ಹೇಳದೆ ನೀವು ಸಹಕಾರಕ್ಕೆ ಬಂದಿದ್ದೀರಿ. ನಿಮಗೇನು ಆಗಬಾರ್ದು ಅನ್ನೋದು ನನ್ನ ಜವಾಬ್ದಾರಿ ಇದೆ.
ಆದ್ದರಿಂದ ಅದನ್ನು ಬಹಳ ಜಾಗೃತೆಯಿಂದ ಅದನ್ನು ನೀವೆಲ್ಲರೂ ತಗೋಬೇಕೆನ್ನುವುದು ನನ್ನ ಆದ್ಯ ಹೇಳಿದ್ದೀನಿ. ಅಲ್ಲದೆ ಏನು ಪ್ರೆಸೆಂಟೇಷನ್ನಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಬಹುದಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಅದನ್ನೆಲ್ಲ ಬಹಳ ಗಮನ ಕೊಟ್ಟು ಮಾಡಿ. ಇದಕ್ಕೆ ನಮಗೆ ಗೊತ್ತಿಲ್ಲದೇ ಇರುವುದು ನಾವೆಲ್ಲ ಗೊತ್ತಿದೆ ಮಾಡಿದ್ದೀವಿ ಅಂತ ಮಾಡಕ್ಕೆ ಹೋಗ್ಬೇಡಿ. ಕಣ್ಣಿಗೆ ಕಾಣಿಸಬಾರ್ದಂಥ ಒಂದು ಸೂಕ್ಷ್ಮ ಜೀವಿಯೊಂದಿಗೆ ನಮ್ಮ ಹೋರಾಟ ಇದೆ, ನಮ್ಮ ಸಮರ ಇದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಹೆಲ್ತಿ ರೆಸ್ಪೆಕ್ಟ್ ಟುವರ್ಡ್ಸ್ ವೈರಸ್ ಇರಬೇಕು. ಅದನ್ನು ಏನೇನು ಮಾಡ್ಬಿಡ್ತದೆ ಅಂತ ನೀವು ಮಾಡಿದ್ರೆ ಅದು ನಮಗೆ ತೊಂದರೆ ಕೊಟ್ಬಿಡ್ತದೆ. ಸೊ ವೈರಸನ್ನು ನಾವು ರೆಸ್ಪೆಕ್ಟ್ ಮಾಡೋಣ. ಅದನ್ನು ನಾವು ಮಾಡಬೇಕಾಗಿರ್ತಕ್ಕಂಥ ಏನು ಮುನ್ನೆಚ್ಚರಿಕೆ ಕ್ರಮಗಳು ಏನಿದೆ ಅದನ್ನು ನಾವು ಮಾಡಿದ್ದಲ್ಲಿ ಖಂಡಿತ ಈ ವೈರಸ್ಸನ್ನ ನಾವು ನಮ್ಮ ಸಮಾಜದ ನಿರ್ಮೂಲನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ಶತಮಾನದ ಒಂದು ರೋಗ, 100 ವರ್ಷಕ್ಕೂ ಒಂದು ರೋಗ ಬರ್ತದೆ. ಇಂಥದ್ದು ಏನಾದರೆ ಪ್ಯಾಂಡಮಿಕ್ ಅಂತ ಕರೀತಾರೆ ವಿಶ್ವ ಪೂರ್ತಿ ಬರ್ತಕ್ಕಂಥದ್ದು, ಪ್ರತಿ ವರ್ಷವೂ ಏನು ಬರುವುದಿಲ್ಲ. ಹಂಗೆ ಬಂದರೂ ಕೂಡ ಏನೋ ಒಂದು ಪ್ರದೇಶದಲ್ಲಿ ಬರುತ್ತದೆ ಹೋಗುತ್ತೆ ಹಂಗಿರ್ತಿತ್ತು. ಪ್ರಥಮವಾಗಿ ಅಲ್ಲ, ಈ ಒಂದು ಶತಮಾನಕ್ಕೆ ಅಥವಾ ಈ ಒಂದು ಸೆಂಚುರಿನಲ್ಲಿ ಈ ಥರ ಬಂದಿದೆ. ಸೊ 2020 ನಾವೆಲ್ಲ ಇದ್ದೀವಿ. ನಾವು ಇದನ್ನು ಎದುರಿಸಲೇಬೇಕು. ಇದನ್ನು ನಾವು ಇದನ್ನು ಎದುರಿಸಿ ನಾವು ಯಶಸ್ಸುಗೊಳಿಸಬೇಕು ಎನ್ನುವುದು ನಮ್ಮೆಲ್ಲರ ಕೈನಲ್ಲಿ ಇರುವ ಜವಾಬ್ದಾರಿ. ನಾಳೆ ಏನು ಜನ್ರೇಷನ್ ಇದ್ದಾರೆ ಅವರೆಲ್ಲ ನಮ್ಮನ್ನು ಕಂಡು ನೀವು ಆ ಕೋವಿಡ್ ಬಂದಿದ್ದ ಸಮಯದಲ್ಲಿ ಇದ್ದವರೆಲ್ಲ ನೀವೆಲ್ಲ ಅದನ್ನೇ ನೋಡಿ ಬಂದಿದ್ದವರು ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ತಾವೆಲ್ಲರೂ ವಾಲಂಟಿಯರ್ಸ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ. ಎನ್ ಜಿ ಒದವರು, ನಮ್ಮ ಟೀಮ್ ಯುವಾದವರು ಇರ್ಬೋದು, ನಮ್ಮ ಬಿಲಾಲ್ ಅಹಮದವ್ರದ್ದು ಎನ್ ಜಿ ಒ ಇರ್ಬೋದು, ಸಾಕಷ್ಟು ಎನ್ ಜಿ ಒ ಹೆಸರುಗಳು ನಾನು ಹೇಳಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ಯಾರ್ಯಾರು ಎನ್ ಜಿ ಒಗಳಿದ್ದೀರಿ, ಪ್ರಪ್ರಥಮವಾಗಿ ಪ್ರತಿ ವ್ಯಕ್ತಿಯವಾಗಿ ನಿಮಗೆ ನಾನು ಅಭಿನಂದಿಸ್ತೀನಿ, ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಾವುಗಳು ಅತ್ಯುತ್ತಮವಾಗಿ ಈಗ ಕೆಲಸಗಳನ್ನು ನಿರ್ವಹಿಸಬೇಕು. ಅದೇ ಸಂದರ್ಭದಲ್ಲಿ ನನಗೆ ಒಂದು ವಿನಂತಿ, ಒಳ್ಳೆಯ ಕೆಲಸ ಮಾಡ್ಕೊಂಡು ನಿಮಗೆ ಏನಾದರೂ ಬರ್ಕೊಡಿ. ಅದಕ್ಕೆ ನೀವು ಪ್ರಿಕಾಷನರಿ ಮೆಷರ್ಸ್ ಕಡ್ಡಾಯವಾಗಿ ತಗೋಬೇಕು. ಅದು ನನ್ನ ವಿನಂತಿ. ಅದನ್ನು ನೀವು ಕಾಪಾಡಿಸ್ಕೊಂಡು ಈ ಸೇವೆಯನ್ನು ನಡೆಸಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಕರ್ನಾಟಕ ರಕ್ಷಣೆ ವೇದಿಕೆಯ ಯುವಸೇನೆಯ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭರತ್ ಕಾಂಬ್ಳೆಯವರ ಜನ್ಮ ದಿನಾಚರಣೆ, JDS ಪಕ್ಷದ SC ವಿಭಾಗದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದರ್ ಆರ್ ಸೋನಿಯವರ ನೇತೃತ್ವದಲ್ಲಿ ಭರತ್ ಕಾಂಬ್ಳೆಯವರ ಗೆಳೆಯರ ಬಳಗದಿಂದ ಬೀದರ್ ನಗರದ ನೌಬಂದ್ನಲ್ಲಿರುವ ಜೈ ಭೀಮ್ ನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕೊರೋನಾ ವೈರಸ್ ಹಿನ್ನೆಲೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೇಕ್ ಕಟ್ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಕರವಿ ಯುವಸೇನೆ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರು ಅಂಬೇಡ್ಕರ್ ಭವನದಲ್ಲಿರುವ ಮಹಾತ್ಮ ಗೌತಮ್ ಬುದ್ಧರ ಪ್ರತಿಮೆ ಪಾದಗಳಲ್ಲಿ ಪುಷ್ಪಾರ್ಪಣೆ ಮಾಡಿದರು. ನಂತರ ಕರವೇ ಯುವಸೇನೆ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರ ಗೆಳೆಯರ ಬಳಗದ ಯುವಕರ ತಂಡ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದರು. ಅಲ್ಲದೆ ಗೆಳೆಯರು ಒಬ್ಬೊಬ್ಬರಾಗಿ ಕರವೇ ಯುವಸೇನೆ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರಿಗೆ ತಿನ್ನಿಸಿದರು. JDS ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಸೋನಿ 9 ನ್ಯೂಸ್ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದರ್ ಆರ್ ಸೋನಿ ಅವರು ಮಾತನಾಡುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆಯು ಯುವಸೇನೆ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭರತ್ ಕಾಂಬ್ಳೆಯವರ ಜನ್ಮ ದಿನಾಚರಣೆಯನ್ನು ಕಾಂಬ್ಳೆಯವರ ಗೆಳೆಯರು ಆಚರಣೆ ಮಾಡುತ್ತಿದ್ದಾರೆ. ಭರತ್ ಕಾಂಬ್ಳೆ ಅವರಿಗೆ ದೇವರು ಆಯು ಆರೋಗ್ಯ ಹಾಗೂ ಭವಿಷ್ಯದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿದರು. COVID-19 ಕೊರೋನಾ ವೈರಸ್ ಬೀದರ್ನ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಹೆಚ್ಚುತ್ತಲೇ ಇದೆ. ಬೀದರ್ ಜಿಲ್ಲಾಡಳಿತ ಬೀದರ್ ಜಿಲ್ಲೆಯಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿದೆ. ಹೀಗಾಗಿ ಯುವಕರು ಕಡ್ಡಾಯವಾಗಿ ಬೀದರ್ ಜಿಲ್ಲಾಡಳಿತ ನಿಯಮಗಳು ಹಾಗೂ ಮಾರ್ಗಸೂಚಿಗಳು ಪಾಲನೆ ಮಾಡಬೇಕು. ಅವಶ್ಯಕತೆ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬರಬೇಕು. ಹೊರಗೆ ಬಂದರೂ ಬೇಕ ಬಿಟ್ಟಿಯಾಗಿ ಬೈಕ್ ಓಡಿಸಬಾರದು. ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳಬೇಕು. ಸಾಮಾಜಿಕ ಅಂತರ ಕಾಯ್ದುಕೊಂಡು ಜೀವ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಯುವಕರಿಗೆ ಕಿವಿಮಾತು ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆಯ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರು ಮಾತನಾಡುತ್ತಾ, COVID-19 ಕೊರೋನಾ ವೈರಸ್ ಹಿನ್ನೆಲೆ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತದೆ. ನನ್ನ ಜನ್ಮದಿನ ಆಚರಣೆ ಮಾಡಿದ ನನ್ನ ಗೆಳೆಯರಿಗೆ ಕೃತಜ್ಞತೆ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆಯ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭರತ್ ಕಾಂಬ್ಳೆಯವರ ಅಭಿಮಾನಿಗಳು, ಗೆಳೆಯರು, ಯುವಕರು, ನೌಬ ಜೈ ಭೀಮ್ ನಗರದ ಯುವಕರು, ಹಿರಿಯರು ಮುಂತಾದವರಿದ್ದರು. ಬರ್ತಡೇ
ಜೈಭೀಮ್ ನಗರದ ಎಲ್ಲ ಯುವಕರ ವತಿಯಿಂದ ಕರ್ನಾಟಕ ರಕ್ಷಣೆ ವೇದಿಕೆ ಯುವಸೇನೆ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬಳೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವರಿಗೆ ಒಂದು ಶುಭಾಶಯಗಳನ್ನು ಏನು ಒಳ್ಳೆ ರೀತಿಯಿಂದ ಕೋರಿದ್ದಾರೆ. ಆ ಎಲ್ಲ ಯುವಕರಿಗೆ ನನ್ನ ಪರವಾಗಿ ಧನ್ಯವಾದ ಹೇಳಿ ಭರತ್ ಕಾಂಬಳೆ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷ್ ಮತ್ತು ಮುಂದಿನ್ನ ಭಾಳ ಉನ್ನತಿ ಕೊಡಲಿ ಅಂತೇಳಿ ಆಶೀರ್ವಾದ ಮಾಡಲಿ ಅಂತೇಳಿ ಈ ಮೂಲಕ ಎಲ್ಲರಿಗೆ ಕೇಳ ದೇವರು ಪ್ರಾರ್ಥನೆ ಮಾಡಿ ನಾನು ಮತ್ತೊಮ್ಮೆ ಭರತ್ ಕಾಂಬಳೆಯವರಿಗೆ ಹುಟ್ಟಹಬ್ಬ ಶುಭಾಶಯಗಳನ್ನು ಹೇಳಿ ಇವತ್ತು ವಿಶೇಷವಾಗಿ ಇನ್ನೊಂದೇನಂತಂದರೆ ಬೀದರ್ ಜನರಲ್ಲಿ ಮತ್ತು ಅದು ವಿಶೇಷವಾಗಿ ಯುವಕರಲ್ಲಿ ಮನವಿ ಮಾಡ್ಕೊಂಬೋದೇನಂತಂದ್ರೆ ನಾನು ಈ ಕೊರೋನಾ ಹಾವಳಿ ದಿನೇ ದಿನೇ ಭಾಳಷ್ಟು ಹೆಚ್ಚಾಗ್ತಾ ಇದೆ. ಯಾರು ಜಿಲ್ಲಾ ಆಡಳಿತ ಆಗಲಿ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿ ಏನೋ ಇದಕ್ಕೊಂದು ನಿಯಂತ್ರಣ ಮಾಡಬೇಕಂತೇಳಿ ಬಹಳ ಸಾಹಸ ಪಡ್ತಾ ಇದ್ದರೂ ಕೂಡ ಯಾರು ಯುವಕರು ಯಾರು ಜನಗಳು ಆ ಸರ್ಕಾರ ಮಾತು ಕೇಳ್ತಾ ಇಲ್ಲ. ಮುಖಕ್ಕೆ ಮಾಸ್ಕ್ ಇಲ್ಲದೇ ಸೋಷಿಯಲ್ ಡಿಸ್ಟೆನ್ಸ್ ಅಂಬೋದು ಮೇಂಟೈನ್ ಮಾಡಲ್ದೇ ಎಲ್ಲೂ ತರಕಾರಿ ಅಂಗಡಿ ಹೋಗಲಿ ಕಿರಣ ಅಂಗಡಿ ಹೋಗಲಿ ಎಲ್ಲ ಒಂದು ಗುಂಪುಗೊಂಡು ಏನು ಇದು ಮಾಡತ್ತಾರ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಅದು ಭಾಳ ಮುಂದೆ ಅವ್ರ ಜೀವಕ್ಕೆ ಅಪಾಯ ಅದ ಹಾನಿ ಅದ. ಈಗ ಒಂದು ವೇಳೆ ಕರೋನಾ ಬಂತು ಅಂತಂದ್ರೆ ಒಬ್ಬರು ಅವ್ರ ಅಣ್ಣತಂಬಾಗಲಿ ಅವ್ರ ನೆಂಟರಾಗಲಿ ಅವ್ರಿಗೆ ಬಲ್ಲಿ ಹೋಗ್ಲಕ್ಕ ಅಂಜೋವಂಥ ಸ್ಥಿತಿ ಅದ ಈಗ. ಅದಕ್ಕಾಗಿ ಎಲ್ಲರೂ ಒಂದು ದಯವಿಟ್ಟು ನಾವು ಅಂಬೋದು ಮನವಿ ಮಾಡ್ಕೊಂಬೋದು ಬೀದರ್ ಜನತೆಯಲ್ಲಿ ಅಂದ್ರೆ ಎಲ್ಲ ಆದಷ್ಟು ಮನೆಯಲ್ಲೇ ಇದ್ದು ಇದು ಸರ್ಕಾರಕ್ಕೆ ಅಂಬೋದು ಏನು ಕೋಆಪ್ರೇಷನ್ ಸಹಕಾರ ಕೊಟ್ಟು ಎಲ್ಲರೂ ಒಮ್ಮೆ ಸಹಕರಿಸ್ಬೇಕಂತೇಳಿ ಈ ಮೂಲಕ ಮನವಿ ಮಾಡುತ್ತೆ. ಬೀದರ್ ನಗರದ ನವಾಬ್ ಜೈಭೀಮ್ ಬಡಾವಣೆಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಇಲ್ಲಿನ ಎಲ್ಲ ಯುವಕರು ಸೇರಿ ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ JDS ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಿಲ್ಲಾಧ್ಯಕ್ಷರಾದಂಥ ದೇವೇಂದ್ರ ಕುಮಾರ್ ಸೋನಿಯಣ್ಣವರು ಇಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಹಾಗೂ ಅನೇಕ ಎಲ್ಲ ಇಲ್ಲಿನ ಯುವಕರು ಪಾಲ್ಗೊಂಡು ಹುಟ್ಟುಹಬ್ಬವನ್ನು ಒಂದು ಒಳ್ಳೆಯ ರೀತಿಯಿಂದ ಆಚರಣೆ ಮಾಡಿದ್ದಾರೆ. ಅದಕ್ಕೆ ನಾನೆಲ್ರಿಗೂ ನನ್ನ ಕಡೆಯಿಂದ ಅವ್ರಿಗೆ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಕರೋನಾ ಇದ್ದಿನ ಸಲದ ಇವತ್ತು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಇವತ್ತು ಈ ದಿನ ನಮ್ಮ ಕಾರ್ಯಕರ್ತರು ನಮ್ಮ ಸಂಘಟನೆ ಕಾರ್ಯಕರ್ತರು ಪದಾಧಿಕಾರಿಗಳು ನನ್ನ ಬಂಧು ಬಾಂಧವರು ಎಲ್ಲ ನನ್ನ ಅಣ್ಣತಮ್ಮರು ನನ್ನ ಗೆಳೆಯರು ಪ್ರತಿ ವರ್ಷ ತುಂಬ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ರು. ಈ ವರ್ಷನೂ ಮಾಡ್ತಿದ್ವಿ ಬಟ್ ಇವತ್ತು ಏನದಂದ್ರೆ ಕೊರೋನಾದಿಂದ ಇಡೀ ಜಗತ್ತೇ ನರಳುತ್ತಾ ಇದೆ. ಆದ ಕಾರಣ ಈ ವರ್ಷ ಯಾವುದೇ ರೀತಿಯಿಂದ ಯಾವುದೇ ಹುಟ್ಟುಹಬ್ಬ ಆಚರಣೆ ಮಾಡಬೇಡ್ರಿ ಅಂತ ನಾನೇ ಹೇಳಿದ್ದೆ. ಸೊ ಹಂಗಾಗಿ ಇವತ್ತು ಒಂದು
ಸುಮ್ಮೊಂದು ಇಲ್ಲಾದರೂ ಮಾಡೋಣ ಅಂತಂತ ಹೇಳಿದ್ರೆಲ್ಲರೂ ಅದಕ್ಕೆ ಇದು ಭಾಳ ಒಂದು ನನಗೆ ಇದು ಒಂದು ವಿಜೃಂಭಣೆ ಅನಿಸ್ತಾ ಇದೆ. ಇದಕ್ಕೂ ಹುಟ್ಟಹಬ್ಬ ಆಚರಣೆ ಮಾಡಿದ್ದಕ್ಕಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬೀದರ್ ನಗರದ ಬ್ರಿಮ್ಸ್ ಭೌತಿಕ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ನಲ್ಲಿ ನರ್ಸ್ ಮೇಲೆ ಹಲ್ಲೆ ಮಾಡಿದ ಕೊರೋನಾ ಸೋಂಕಿತರ ಸಂಬಂಧಿ ವ್ಯಕ್ತಿಯನ್ನು ಬಂಧಿಸಿದ ಬೀದರ್ ಜಿಲ್ಲೆಯ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಶೋಷಕ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ರಾಜ್ಕುಮಾರ್ ಮಾಳಿಗೆ ಅವರು ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರಳಿ ಕಳಿಸದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಬ್ರಿಮ್ಸ್ ಭೌತಿಕ ಆಸ್ಪತ್ರೆಯ ನಿರ್ದೇಶಕರಿಗೆ ಕಿವಿಮಾತು ಹೇಳುವ ಮೂಲಕ ಎಚ್ಚರಿಸಿದರು. ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮಾತನಾಡುತ್ತಾ COVID-19 ಕೊರೋನಾ ವೈರಸ್ನಂತಹ ಸಂದಿಗ್ಧ ಸಂದರ್ಭದಲ್ಲಿ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯ COVID-19 ವಾರ್ಡ್ನಲ್ಲಿ ವೈದ್ಯರು ನರ್ಸ್ಗಳು ಕೊರೋನಾ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿರುವ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ಶೋಷಕರ ಅಧಿಕಾರಿಗಳ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ರಾಜ್ಕುಮಾರ್ ಮಾಳಿಗೆ ಅವರು ಮಾತನಾಡುತ್ತಾ ಜುಲೈ 16ರಂದು ಬ್ರಿಮ್ಸ್ ಭೌತಿಕ ಆಸ್ಪತ್ರೆಯ COVID-19 ಐಸೋಲೇಷನ್ ವಾರ್ಡ್ನಲ್ಲಿ ಕೊರೋನಾ ಸೋಂಕಿತರ ಆರೈಕೆ ಮಾಡುತ್ತಿರುವ ನರ್ಸ್ ಮೇಲೆ ಹಲ್ಲೆ ಮಾಡಿದ ಸೋಂಕಿತರ ಸಂಬಂಧಿ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದರು. ರಾಜ್ಯದಲ್ಲಿ ಕೊರೋನಾ ಸೋಂಕಿತರನ್ನು ಚಿಕಿತ್ಸೆ ಮಾಡುತ್ತಿರುವ ಸುಮಾರು 300 ನರ್ಸ್ಗಳ ಮೇಲೆ ಹಲ್ಲೆ ನಡೆದಿದೆ. ಇಂತಹ ಘಟನೆಗಳು ರಾಜ್ಯದಲ್ಲಿ ಮುಂದೆ ನಡೆಯದಂತೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. ಮನೆಯಲ್ಲೂ ಏನೋ ಒಂದು ಘಟನೆ ಆಗಿತ್ತು, ನರ್ಸ್ಗೆ ಉಳಿಯಕ್ಕೆ ಹೋದರು, ಅಂಥದ್ದೆಲ್ಲ ನಾವು ಮಾಡಬಾರ್ದು. ಯಾರೂ ಕೂಡ ಡಾಕ್ಟ್ರು, ಯಾರೂ ಕೂಡ ನರ್ಸು, ಯಾರೂ ಕೂಡ ವಾರ್ಡ್ ಬಾಯು, ಯಾರೂ ಕೂಡ ಯಾರೇ ಕೂಡ ಒಬ್ಬ ರೋಗಿ ಸತ್ತೋಗ್ಲಿ ಅಂತ ಬಿಡ್ತೀರಿ? ಯಾರು ಬಿಡ್ತಾರೆ? ಆ ಥರದ ತಪ್ಪು ಕಲ್ಪನೆಗಳೆಲ್ಲ ಎತ್ಕೊಡೋದು ಎನ್ನುವುದು ನನ್ನ ಈ ಸಂದರ್ಭದಲ್ಲಿ ವಿನಂತಿ. ಯಾಕೆ ಇದೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂದರೆ, ನೀವು ಅವ್ರ ಜೊತೆಯಲ್ಲಿ ಹೇಳಬೇಕು, ನಿಮ್ಮ ಮೂಲಕ ನಾನು ಅವ್ರಿಗೆ ತಲುಪಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇರೋದು. ಅದಕ್ಕೆ ಈ ವಿಷಯಗಳನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ನಿನ್ನೆ ನಡೆದಂಥ ಒಂದು ಘಟನೆಯನ್ನು ಮುಂದೆ ಎಂದಿಗೂ ಮರು ಕಳಿಸಬಾರ್ದು ಎಂಬತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನು ಕೋವಿಡ್ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶುಶ್ರೂಷ ಅಧಿಕಾರಿಗಳ ಮೇಲೆ ಒಬ್ಬ ರೋಗಿಯ ಅಟೆಂಡರ್ ಒಳಗಡೆ ನುಗ್ಗಿ ನಮ್ಮ ಶುಶ್ರೂಷ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರ್ತಾರೆ. ಅದನ್ನು ಖಂಡಿಸಿ ನಾವು ಪ್ರತಿಭಟನೆ ಕೂಡ ಮಾಡೀವಿ. ಮತ್ತು ಯಾರ ವ್ಯಕ್ತಿ ಹಲ್ಲೆ ಮಾಡಿದ್ದಾನೆ ಆ ವ್ಯಕ್ತಿಯನ್ನು ಕೂಡಲೇ ಸಂಬಂಧಪಟ್ಟಂಥ ಆ ಒಂದು ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆಗಲಿ ಮತ್ತು CP ಆಗಲಿ ಅವರು ಬಂಧಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಬೀದರ್ ಜಿಲ್ಲೆಯಲ್ಲಿ ಜನಸಾಮಾನ್ಯರಲ್ಲಿ ನನ್ನ ಪ್ರಶ್ನೆ ಕೇಳೋದು ಒಂದೇ, ಇವತ್ತು ಫ್ರಂಟ್ಲೈನ್ ವಾರಿಯರ್ಸ್ 24 ತಾಸು ಏನು ಕೋವಿಡ್ ವಾರ್ಡ್ಗಳಲ್ಲಿ ಇಂಥ ಒಂದು ಮಹಾಮಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶುಶ್ರೂಷ ಅಧಿಕಾರಿಗಳು, ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅಂಬತಕ್ಕ ಪ್ರಶ್ನೆಯನ್ನು ನಾನು ಕೇಳೋಕ್ಕೆ ಬಯಸ್ತಾ ಇದ್ದೀನಿ. ಜೊತೆಯಾಗಿ 4 ತಿಂಗಳು ಸತತವಾಗಿ ಯಾವುದೇ ಒಂದು ನಾವು ಆ ಒಂದು ರಜೆಯನ್ನು ತಗೊಳ್ಳಲದೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಜೀವನದ ಹಂಗನ್ನು ತೊರೆದು ಇವತ್ತು ನಮ್ಮ ಮನೆ ಮಠ ಮಕ್ಕಳು ಎಲ್ಲರಿಗೂ ಬಿಟ್ಟು ನಾವು ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಏನು ರೋಗಿಗಳಿಗೆ ನಮ್ಮ ಶುಶ್ರೂಷಣೆ ಪ್ರಾಪರಾಗಿ ಮುಟ್ಟಲಿ ಅವ್ರ ಗುಣಮುಖರಾಗಲಿ ಎಂಬ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಮುಂದೆ ಯಾವುದೇ ಘಟನೆಗಳು ಇಂಥವು ನಡಿಬಾರದು ಎಂಬತಕ್ಕಂಥ ಒಂದು ಆ ಸರ್ಕಾರ ಆದೇಶವನ್ನು ಹೊರಡಿಸಿ ನಮ್ಮ ಪೊಲೀಸ್ ಇಲಾಖೆಯು ಕೂಡ ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸಿದರೆ ನಮಗೂ ಕೂಡ ಮತ್ತು ಪೊಲೀಸರಿಗೂ ಕೂಡ ಒಳ್ಳೆಯದಾಗುತ್ತೆ. ಇಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳ ಮಧ್ಯೆ ಸೇವೆ ಸಲ್ಲಿಸ್ತಕ್ಕಂಥ ಶುಶ್ರೂಷ ಅಧಿಕಾರಿಗಳಿಗೆ ಇವತ್ತು ಯಾವುದೇ ರೀತಿ ಒಂದು ಸವಲತ್ತುಗಳನ್ನು ಕೊರತೆ ಇದೆ. ಅಂದರೆ ನಾವು ವಾರ್ಡ್ಗಳಲ್ಲಿ ಕೆಲಸ ಮಾಡಬೇಕು, 10, 15, 20 ಪೇಷಂಟ್ಗಳನ್ನು ನಾವು ನೋಡ್ಕೊಳ್ಬೇಕು ಅಂಬತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ನಮಗೆ ಗ್ರೂಪ್ ಡಿ ಕೊರತೆ ಇದೆ ಮತ್ತು ಗಾರ್ಡ್ ಕೊರತೆ ಇದೆ. ಇವತ್ತು ಆ ವ್ಯಕ್ತಿ ಒಳಗಡೆ ಬರಬೇಕಾದ್ರೆ ಕಾರಣ ಏನು ಅಂದರೆ ಗಾರ್ಡ್ಗಳ ಕೊರತೆ ಇದ್ದ ಕಾರಣ ಅವನು ಒಳಗೆ ನುಗ್ಗಿದ್ದಾನೆ. ಅದಕ್ಕೆ ಮಾನ್ಯ ನಿರ್ದೇಶಕರಲ್ಲಿ ಕೂಡ ಬ್ರಿಮ್ಸ್ ನಿರ್ದೇಶಕರಲ್ಲಿ ಕೂಡ ಮನವಿ ಮಾಡೀನಿ, ತಾವು
ಏನು ಕೋವಿಡ್ ವಾರ್ಡ್ಗಳಲ್ಲಿ ಇರತಕ್ಕಂಥ ಶುಶ್ರೂಷ ಅಧಿಕಾರಿಗಳಿಗೆ ಸುರಕ್ಷಿತ ವಾತಾವರಣವನ್ನು ಕಲ್ಪಿಸಿಕೊಡಬೇಕು. ಇನ್ನೂ ನಮ್ಮ ಗಾರ್ಡ್ಗಳನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ತಗೊಂಡು ವಾರ್ಡಿಗೆ ಒಬ್ಬ ಗಾರ್ಡ್ ನೇಮಕ ಮಾಡಿದ್ದೆ ಆದಲ್ಲಿ ನಾವು ಶುಶ್ರೂಷಣೆಯನ್ನು ಕೊಡಲಿಕ್ಕೆ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಎಂಬತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತಾ ಇದೆ. ಬೀದರ್ ನಗರದ ನೌಬದ್ ಹತ್ತಿರದ ಜೈಭೀಮ್ ನಗರದಲ್ಲಿರುವ ಅಂಗನವಾಡಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಲ ಸರ್ಕಾರದಿಂದ ಪೂರೈಕೆಯಾಗುವ ಪೌಷ್ಟಿಕಾಂಶ ಆಹಾರ ವಿತರಣೆ ಮಾಡುತ್ತಿದ್ದಾರೆ. ಇದರಿಂದ ಮಳೆಗಾಲದಲ್ಲಿ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕಾಂಶ ಆಹಾರ ಸೇವನೆ ಮಾಡುವಂತಾಗಿದೆ. ಈ ಕುರಿತು ಒಂದು ವರದಿ ನೋಡಿ. ಬೀದರ್ ನಗರದ ನೌಬದ್ನಲ್ಲಿರುವ ಜೈ ಭೀಮ್ ನಗರದ ಅಂಗನವಾಡಿ ಕೇಂದ್ರದ ಫಲಾನುಭವಿ ಮಹಿಳೆ ಶ್ರೀಮತಿ ಆರತಿ ಅವರು ಮಾತನಾಡುತ್ತಾ, ಇಲ್ಲಿಯ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಪೌಷ್ಟಿಕಾಂಶ ಆಹಾರ ವಿತರಣೆ ಮಾಡುತ್ತಾರೆ ಎಂದರು. ಬೀದರ್ ನಗರದ ನೌಬದ್ನಲ್ಲಿರುವ ಜೈ ಭೀಮ್ ನಗರದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರಾದ ಶ್ರೀಮತಿ ಸಂಧ್ಯೆ ಅವರು ಮಾತನಾಡುತ್ತಾ, ಈಗ ಹೆಚ್ಚಿಗೆ ಮಳೆ ಬೀಳುತ್ತಿರುವುದರಿಂದ ಅಂಗನವಾಡಿ ಕೇಂದ್ರದಲ್ಲಿ 6 ತಿಂಗಳಿಂದ 3 ವರ್ಷದ 55 ಮಕ್ಕಳು ಮತ್ತು 3 ರಿಂದ 6 ವರ್ಷದ 38 ಮಕ್ಕಳು ಹಾಗೂ 19 ಗರ್ಭಿಣಿ ಮಹಿಳೆಯರಿಗೆ ತತ್ತಿ, ಶೇಂಗಾ, ಬೆಲ್ಲ, ಅಕ್ಕಿ, ತೊಗರಿ ಬೇಳೆ, ಹೆಸರುಕಾಳು, ಬೇಳೆಕಾಳು ಸೇರಿದಂತೆ ಸರ್ಕಾರದಿಂದ ಅಂಗನವಾಡಿ ಕೇಂದ್ರಕ್ಕೆ ಪ್ರತಿ ತಿಂಗಳು 15 ದಿನಕ್ಕೊಮ್ಮೆ ಪೂರೈಕೆ ಆಗುವ ಪೌಷ್ಟಿಕಾಂಶ ಆಹಾರವನ್ನು ಕಡ್ಡಾಯವಾಗಿ ತಪ್ಪದೇ ವಿತರಣೆ ಮಾಡಲಾಗುತ್ತದೆ ಎಂದರು. ಈ ಅಂಗನವಾಡಿ ಕೇಂದ್ರದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಕ್ಕಳು ಮತ್ತು ಮಹಿಳೆಯರು ಪೌಷ್ಟಿಕಾಂಶ ಆಹಾರ ಪಡೆದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು, ಮಕ್ಕಳ ಪಾಲಕರು ಹಾಗೂ ಗರ್ಭಿಣಿ ಮಹಿಳೆಯರು ಇದ್ದರು.
ಸೇವಿಂಗ್ ನಗರದಾಗ ರೀ ಅಂಗನವಾಡಿ ಕಾರ್ಯಕರ್ತರಿ ರೀ ಎಲ್ಲ ಅಂಗನವಾಡಿಯಾಗ ಏನು ಬರ್ತಾರೆ ಸವಲತ್ತು ಎಲ್ಲರಿಗೆಲ್ಲ ಸರಿಯಾಗಿ ಕೊಡ್ತಾರೆ ರೀ ಟೀಚರ್ಸ್ ಏನೇನು ಕೊಡ್ತಾರೆ ಮತ್ತೆ ಅಂಡಿ ಕೊಡ್ತಾರೆ ರೀ ಮತ್ತು ಶೇಂಗಾ ಬೆಲ್ಲ ಆಮೇಲೆ ಅಕ್ಕಿ ಬೇಳೆ ತೊಗರಿ ಬೇಳೆ ಆಮೇಲೆ ಹೆಸರು ಬೇಳೆ ಆಮೇಲೆ ಅದು ಹಾಲಿನ ಪೌಡ್ರು ಏನಿದ್ದಿಂದ ಎಲ್ಲರಿಗೂ ಕೊಡ್ತಾರೆ ರೀ ಸಕ್ಕರೆ ರೀ ಕಂಟಿನ್ಯೂ ಕೊಡ್ತಾರೆ ಯಾರಿಗೇನು ಮಿಸ್ ಮಾಡಲ್ಲ ರೀ ತಿಂಗಳು 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 ಕೊಡ್ತಾರೆ ಈ ಸಲ ಮಳೆ ಬರ ಕಡೆದು ನಾನು ಅಂಗನವಾಡಿಗೆ ಕೊಡ್ಲಿಕ್ಕತ್ತೀನಿ ಆಮೇಲೆ ತಿಂಗಳ ತಿಂಗಳ ಏನೇನು ನನ್ನ ಅಂಗನವಾಡಿಯಾಗ ನಮ್ಮ ಆಫೀಸ್ಲಿಂದ ಆಹಾರ ಬರ್ತದೆ ಅದೆಲ್ಲ ನಾನು ಪೂರೈಸ್ತೀನಿ ಎಲ್ಲರಿಗೆ ಆರು ತಿಂಗಳಿನ ಮೂರು ವರ್ಷದ ಮಕ್ಕಳು 55 ಮತ್ತು ಮೂರಲಿಂದ ಆರು ವರ್ಷದ ಮಕ್ಕಳು 38 ಗರ್ಭಿಣಿ ಬಾಣ್ತಿ 18 ಗರ್ಭಿಣಿ ಬಾಣ್ತಿಗೆ ತತ್ತೆ ಕೊಡ್ತೇವೆ ರೀ ಶೇಂಗಾ ಕೊಡ್ತೇವೆ ಬೆಲ್ಲ ಕೊಡ್ತೇವೆ ತೊಗರಿ ಬೇಳೆ ಕೊಡ್ತೇವೆ ಹೆಸರು ಬೇಳೆ ಕೊಡ್ತೇವೆ ಹೆಸರು ಕಾಳು ಕೊಡ್ತೇವೆ ರೀ ಅಕ್ಕಿ ಕೊಡ್ತೇವೆ ಸರ್ ಅವು ಅಂಡಿ ಕೆಟ್ಟು ಹೋದ ಎರಡು ಕಿಸ್ತಿ ಒಂದೊಂದು ಕಿಸ್ತಿ ಕೆಟ್ಟು ಹೋದ ಅಂದ್ರೆ ಕೆಲವರಿಗೆ 8 ಕೊಡ್ತೇವೆ ಕೆಲವರಿಗೆ 10 ಕೊಡ್ತೇವೆ ಕೆಲವರಿಗೆ ಅದು ಹಿಸಾಬ್ ಪ್ರಕಾರ ಅದರ ಹಾಂ ಬೀದರ್ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ವಿವಿಧೆಡೆ ಕೊರೋನಾ ಕೇರ್ ಸೆಂಟರ್ ಸಿಸಿ ತೆರೆಯುವುದು ಬಹಳ ಅವಶ್ಯಕವಾಗಿದೆ ಎಂದು ಜೆಡಿಎಸ್ ಶಾಸಕಾಂಗದ ಪಕ್ಷದ ಉಪನಾಯಕರಾದ ಬಂಡಪ್ಪ ಕಾಶಂಪುರ ಅವರು ಬೀದರ್ ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಪ್ರಸ್ತಾವನೆ ಇಟ್ಟರು ಬೀದರ್ ದಕ್ಷಿಣ ಶಾಸಕ ಬಂಡಪ್ಪ ಕಾಶಂಪುರ ಅವರ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಬೀದರ್ ನಗರದ ಹೊರವಲಯದಲ್ಲಿರುವ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿರುವ ರೈತರ ವಸತಿ ನಿಲಯವನ್ನು ಕೊರೋನಾ ಕೇರ್ ಸೆಂಟರ್ ಆಗಿ ಮಾಡುವ ಸಲುವಾಗಿ ಕಾಯ್ದಿರಿಸಲಾಗಿತ್ತು ಅದರಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಂದು ಸ್ಥಳ ಪರಿಶೀಲನೆ ಮಾಡಿ ಕೊರೋನಾ ಕೇರ್ ಸೆಂಟರ್ ಸ್ಥಾಪಿಸುವ ಕುರಿತು ಚರ್ಚಿಸಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಇದು ಸಿಸಿಗೆ ಸೂಕ್ತವಾದ ಸ್ಥಳವಾಗಿದ್ದು ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿ ಆದಷ್ಟು ಬೇಗ ಕೊರೋನಾ ಕೇರ್ ಸೆಂಟರ್ ಸ್ಥಾಪಿಸುವಂತೆ ಡಿಎಚ್ಒ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಕೊರೋನಾ ಕೇರ್ ಸೆಂಟರ್ಗಳ ಅವಶ್ಯಕತೆ ಇದೆ ಕೇರ್ ಸೆಂಟರ್ ತೆರೆಯುವ ಮೂಲಕ ಉತ್ತಮ ವ್ಯವಸ್ಥೆ ಕಲ್ಪಿಸಲಬೇಕೆಂದು ಶಾಸಕ ಬಂಡೆಪ್ಪ ಕಾಶಂಪುರ ಅವರು ಕೂಡ ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಡಿಎಚ್ಒ ವಿಜಿ ರೆಡ್ಡಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸೇರಿದಂತೆ ಅನೇಕರು ಇದ್ದರು ಕೋವಿಡ್-19 ಹಿನ್ನೆಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಸ್ಥಾಪನೆಗಾಗಿ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಶಾಸಕರಾದ ಬಂಡಪ್ಪ ಕಾಶಂಪುರ ಅವರೊಂದಿಗೆ ಜುಲೈ 19 ಕಂಠಣ ಹತ್ತಿರದ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿರುವ ರೈತ ವಸತಿ ನಿಲಾಯ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಕೋವಿಡ್ ಕೇರ್ ಸೆಂಟರ್ ಸ್ಥಾಪನೆಗೆ ಇದು ಉತ್ತಮ ಸ್ಥಳವಾಗಿದೆ ಕೂಡಲೇ ಎಲ್ಲ ವ್ಯವಸ್ಥೆ ಮಾಡುವಂತೆ ಇದೇ ವೇಳೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ ಅವರಿಗೆ ತಿಳಿಸಿದರು ಇದೇ ವೇಳೆ ಶಾಸಕರಾದ ಬಂಡಪ್ಪ ಕಾಶಂಪುರ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಕೋವಿಡ್-19 ಕೊರೋನಾ ವ್ಯಾಪಿಸುವುದನ್ನು ತಡೆಯಬೇಕಿದೆ ಈ ನಿಟ್ಟಿನಲ್ಲಿ ಇದೇ ರೀತಿ ಕೋವಿಡ್ ಕೇರ್ ಸೆಂಟರ್ ತೆರೆದು ಉತ್ತಮ ರೀತಿಯ ವ್ಯವಸ್ಥೆ ಕಲ್ಪಿಸಬೇಕೆಂದು ತಿಳಿಸಿದರು ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಘಾಳಿ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದರು ಬೀದರ್ ಜಿಲ್ಲೆಯಲ್ಲಿರುವ ವಲಸೆ ಕಾರ್ಮಿಕರು ತಮ್ಮ ಜಿಲ್ಲೆಗಳಿಗೆ ಹಿಂದಿರುಗಲು ಇಚ್ಛಿಸಿದಲ್ಲಿ ಕಡ್ಡಾಯ ಜಿಲ್ಲಾ ಮಾಸ್ಟರಿಂಗ್ ಸೆಂಟರ್ಗೆ ಖುದ್ದಾಗಿ ಹೋಗಿ ನೋಂದಣಿ ಮಾಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಸೂಚಿಸಿದ್ದಾರೆ ವಲಸೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿರುವ ಆಯಾ ಸಂಸ್ಥೆಗಳ ಮಾಲೀಕರು ಕಡ್ಡಾಯವಾಗಿ ಕಾರ್ಮಿಕರಿಗೆ ಈ ವಿಷಯದ ಬಗ್ಗೆ ತಿಳಿಸತಕ್ಕದ್ದು ಜಿಲ್ಲಾ ಮಾಸ್ಟರಿಂಗ್ ಕೇಂದ್ರ ಬೀದರ್ ಪಟ್ಟಣದ ಜನವಾಡ ರಸ್ತೆಯಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ತೆರೆಯಲಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಸಹಾಯವಾಣಿ 0848234150 ಹಾಗೂ ಮಾಸ್ಟರಿಂಗ್ ಕೇಂದ್ರ ನೋಡಲ್ ಅಧಿಕಾರಿಯ ದೂರವಾಣಿ ಸಂಖ್ಯೆ 9481000607ಗೆ ಕರೆ ಮಾಡಬಹುದಾಗಿದೆ ಅಥವಾ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೀದರ್ನಲ್ಲಿ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕೋವಿಡ್-19 ನಿರ್ವಹಣೆಗೆ ಸಂಬಂಧಿಸಿದಂತೆ ಜಿಲ್ಲಾ ಕೈಗಾರಿಕಾ ಉದ್ಯಮಿದಾರರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಕೋವಿಡ್-19 ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಉದ್ಯಮಿಗಳ ಮುಖ್ಯಸ್ಥರು ಕಾರ್ಖಾನೆಗಳ ಕಾರ್ಮಿಕರು ಕಡ್ಡಾಯವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿ ಕಾರ್ಯನಿರ್ವಹಿಸಬೇಕು ಎಂದರು ಬೀದರ್ ಜಿಲ್ಲಾಧಿಕಾರಿ ಆರ್ ರಾಮಚಂದ್ರನ್ ಅವರು ಮಾತನಾಡುತ್ತಾ ಕೋವಿಡ್-19 ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಉದ್ಯಮಿಗಳ ಮುಖ್ಯಸ್ಥರು ಕಾರ್ಖಾನೆಗಳ ಕಾರ್ಮಿಕರು ಕಡ್ಡಾಯವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿ ಕಾರ್ಯನಿರ್ವಹಿಸಬೇಕು ಎಂದು ಅವರು ಸಲಹೆ ಮಾಡಿದರು
ಉದ್ಯಮಿದಾರರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಕೈಗಾರಿಕೋದ್ಯಮಿ ಅಭಿವೃದ್ಧಿಪಡಿಸಲು ಜಿಲ್ಲೆಯಲ್ಲಿ ಹೊಸದಾಗಿ ಕೈಗಾರಿಕಾ ಸ್ಥಾಪನೆಗೆ ಮುಂದೆ ಬಂದಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವ ಭರವಸೆ ನೀಡಿದರು. ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರಿಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ಸುರಕ್ಷತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಸಹಾಯ ಸಹಕಾರ ನೀಡುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ರಾಸಾಯನಿಕ ಮತ್ತು ಫಾರ್ಮ್ ಇಂಡಸ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷರಾದ ದೇವೇಂದ್ರಪ್ಪ ಅವರು ಮಾತನಾಡಿ, ಔಷಧಿ ಕಾರ್ಖಾನೆಗಳಿಗೆ ತ್ಯಾಜ್ಯ ನಿರ್ವಹಣಾ ಘಟಕ, ಕುಡಿಯುವ ನೀರಿನ ಸರಬರಾಜು ಸೇರಿದಂತೆ ಇನ್ನಿತರ ವ್ಯವಸ್ಥೆ ಮಾಡಲು ಜಿಲ್ಲಾಧಿಕಾರಿಗಳ ಮನವಿ ಮಾಡಿದರು. ಕೋವಿಡ್-19 ಮಹಾಮಾರಿ ನಿಯಂತ್ರಿಸಲು ಕೆಮಿಕಲ್ ಫಾರ್ಮ್ ಇಂಡಸ್ಟ್ರಿ ಅಸೋಸಿಯೇಷನ್ ವತಿಯಿಂದ ಮುಖ್ಯಮಂತ್ರಿ ಅವರ ಪರಿಹಾರ ನಿಧಿಗೆ ಈಗಾಗಲೇ ಎಲ್ಲ ಕೈಗಾರಿಕೋದ್ಯಮಿಗಳಿಂದ 65 ಲಕ್ಷ ರೂಪಾಯಿಗಳ ಸಹಾಯಧನ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಜ್ಞಾನೇಂದ್ರ ಕುಮಾರ್ ಗಂಗ್ವರ್, ಬೀದರ್ ಹಾಗೂ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಭಾವರ್ ಸಿಂಗ್ ಮೀನಾ, ಸಾಯಿ ಲೈಫ್ ಸೈನ್ಸ್ ಲಿಮಿಟೆಡ್ನ ಎಎಸ್ ರಾಜು, ಚಂದ್ರ ಲೈಫ್ ಸೈನ್ಸ್ ಸತ್ಯನಾರಾಯಣ್, ಚೌರಸ್ ಲ್ಯಾಬ್ ರೋಟರಿಜನ್ ಸುಬ್ಬಾರೆಡ್ಡಿ ಸೇರಿದಂತೆ ಬೀದರ್ ಹುಮ್ನಾಬಾದ್ ಬಸವ ಕಲ್ಯಾಣದ ವಿವಿಧ ಕಾರ್ಖಾನೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.